ಬಬ್ಯಾ ಇದೇ ಶೆಡ್ ಇತ್ತು ಒಂದ್ ಟು ಈಗ ಹಾವೇರಿ ಇದೆ ಮಹಾರಾಷ್ಟ್ರದಲ್ಲಿ ಹೋದ್ವಿ ಒಂದ್ ಐದಾರು ಗುಳಿ ನೋಡಿದ್ವಿ ಎಲ್ಲಾದ್ರು ಯಾವುದೂ ಅಷ್ಟು ಲೈಕ್ ಆಗ್ಲಿಲ್ಲ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು ಎಲ್ಲಾದ್ರಲ್ಲೂ ಅಲ್ಲಿ ಮಹಾರಾಷ್ಟ್ರದಲ್ಲಿ ಸಂಜೆ ಅಂತ ಇಟ್ಟಿದ್ದಾರೆ ಸರ್ ನಮ್ಗೆ ನೋಡಿದ್ರೆ ಇದೇನು ಬಂಡೆ ಇದ್ದಂಗೈತಲ್ಲ ಅಂತೇಳಿ ಬಂಡೆ ಅಂತ ಕರೆದ್ ಸ್ನೇಹಿತರೆ ನೋಡಿ ಅಜ್ಜಂಪುರಕ್ಕೆ ಒಂದು ವಿಶೇಷವಾದ ಒಂದು ಗೂಳಿಯ ಆಗಮನ ಆಗಿದೆ ಸ್ನೇಹಿತರೆ ನೋಡಿ ನೀವೇನು ನೋಡ್ತಿದ್ರಲ್ಲ ಈ ಗೂಳಿಯ ಹೆಸರು ಬಂಡೆ ಅಂತ ಇದ್ರ ಆಕಾರನು ತರನೇ ಇದೆ ಸ್ನೇಹಿತರೆ ಕಪ್ಪು ಬಂಡೆ ಅಂತಾನೆ ಹೇಳ್ಬಹುದು ಬಂಡೆ ತರ ಫುಲ್ಲು ಗಟ್ಟಿ ಮುಟ್ಟಾಗಿದೆ ಸ್ನೇಹಿತರೆ ಇನ್ನೊಂದು ವಿಶೇಷ ಏನಂದರೆ ಇದು ಒಬ್ಬ ಮಾಜಿ ಎಮ್ ಎಲ್ ಎವರು ಎತ್ತಿನ ಗಾಡಿ ರೇಸಿ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಗುಳಿಯನ್ನ ಸಾಕ್ತಿದ್ದಾರೆ ಸ್ನೇಹಿತರೆ ನೋಡಿ ನಾವು ಖುಷಿ ಪಡೆಯಬೇಕು ಸ್ನೇಹಿತರೆ ಈಗ ನಮ್ಮ ದೇಶದ ಸೈನಿಕರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಡಾಕ್ಟರ್ ಸಪೋರ್ಟ್ ಮಾಡ್ತಿದ್ದಾರೆ ಪೊಲೀಸ್ ಸಪೋರ್ಟ್ ಮಾಡ್ತಿದ್ದಾರೆ ಇನ್ನು ಅನೇಕ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಅದೇ ರೀತಿಯಾಗಿ ನಮ್ಮ ರಾಜಕೀಯ ರಂಗದ ಒಬ್ಬ ಮಾಜಿ ಎಮ್ ಎಲ್ ಎ ಶ ಸ್ನೇಹಿತರೆ ಅವರು ಕೂಡ ಗಾಡಿ ರೇಸಿ ಸಪೋರ್ಟ್ ಮಾಡಬೇಕು ಅಂತೇಳಿ ಒಂದು ಹೊಸ ಗೂಳಿನ ತಗೊಂಬಂದು ಸಾಕ್ತಿದ್ದಾರೆ ಸ್ನೇಹಿತರೆ ಈ ಗುಳಿ ಅಜ್ಜಂಬರದಲ್ಲಿದೆ ಆದರೆ ಎಮ್ ಎಲ್ ಎ ಪಾಂಡುಪುರ ತಾಲೂಕಿನ ಮಾಜಿ ಎಮ್ ಎಲ್ ಎ ಸ್ನೇಹಿತರೆ ನೋಡಿ ಈ ಗೂಳಿಯ ಎಷ್ಟೋ ಕಾರ್ಯಗಳನ್ನ ನೋಡ್ಕೊಂತಿರೋದು ಇವರೇ ಸ್ನೇಹಿತರೆ ಸಾಕ್ತಿರೋದು ಇಲ್ಲಿನ ಹುಡುಗರು ನಾ ಮಾತಾಡಿಸ್ತೀನಿ ದಯವಿಟ್ಟು ಸ್ನೇಹಿತರೆ ಈ ಬಂಡೆ ಗೂಳಿಯ ವಿಡಿಯೋನ ಸಂಪೂರ್ಣವಾಗಿ ಸಬ್ಸ್ಕ್ರೈಬ್ ಆಗಿ ನೋಡಿ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಸುಹಾಸ್ ಅಂತ ಹೇಳಿ ಸುಹಾಸ್ ಇನ್ನೊಂದು ಖುಷಿ ವಿಷಯ ಇದೆ ಅವರು ಮುನ್ನಿತ್ಕೊಂಡು ಇದನ್ನ ಆಗುವಗಳನ್ನ ನೋಡ್ಕೊಂತಿದ್ದಾರೆ ಅವರೇ ಇದನ್ನ ತಗೊಂಡ್ ಸಾಕಿದ್ದಾರೆ ಅಂತ ಹೇಳಿದ್ರಿ ಸರ್ ಅವ್ರಿಗೆ ಎತ್ತಿನ ಗಡಿ ರೇಸಿಗೆ ಇಂಟ್ರೆಸ್ಟ್ ಸರ್ ಅವರಿಗೂ ಇಂಟ್ರೆಸ್ಟ್ ಇದೆ ಅದೇ ರೀತಿ ಅವ್ರ ಮೊಮ್ಮಗೋಸ್ಕರ ತಂದಿರೋದು ಅವ್ರ ಸಾಕ್ತಿರೋದು ಮೊಮ್ಮಗ ಅವ್ರ ಹೆಸರು ಲಿಖಿತ್ ಅಂತ ಹೇಳಿ ಲಿಖಿತ್ ಅಂತ ಸರ್ ಇದು ಎಲ್ಲಿಂದ ತಂದಿದ್ದು ಸರ್ ಪೂರ್ಣದಿಂದ ಮಹಾರಾಷ್ಟ್ರ ಪೂರ್ಣದಿಂದ ಮಹಾರಾಷ್ಟ್ರದಿಂದ ಓಕೆ ನೋಡಿ ಸ್ನೇಹಿತರೆ ಇದು ಕೂಡ ಮಹಾರಾಷ್ಟ್ರದಿಂದ ಬಂದಿರುವ ಒಂದು ಗುಳಿ ಅಂತಾನೆ ಹೇಳ್ಬೋದು ಸರ್ ಮಹಾರಾಷ್ಟ್ರದಲ್ಲಿ ಇದೇನಾದ್ರು ಬಹುಮಾನ ಬಹುಮಾನ ಮಾಡಿದೆ ಸರ್ ಹೌದಾ ಬಿಂಜೋಡ್ ಮಾಡಿದೆ ಸರ್ ಅಲ್ಲಿ ಎಷ್ಟು ಒಂದು ಅಂದಾಜು ಎಷ್ಟು ಬಹುಮಾನ ಗೆದ್ದಿದೆ ಸಾಕಷ್ಟು ಗೆದ್ದಿದೆ ಸರ್ ಅಷ್ಟು ಇಷ್ಟು ಅಂತ ಗೊತ್ತಿಲ್ಲ ಗೆದ್ದಿದೆ ಸ್ನೇಹಿತರು ಇದು ಕೂಡ ನೋಡಿ ಅಜ್ಜಾಪುರ ಬಂದು ಒಂದು ಎರಡು ಆಕಾರ ಭಾಗವಹಿಸ್ತು ಎರಡು ಆಕಾರದಲ್ಲೂ ತುಂಬ ಜನ ಇದನ್ನು ಹೊಗಳಿದು ಉಂಟು ಬಂಡೆ ಚೆನ್ನಾಗಿ ಹೋಗುತ್ತೆ ಅಂತೇಳಿ ಮತ್ತೆ ಚಾಂಪಿಯನ್ ಎತ್ತುಗಳ ಜೊತೆಗೆ ಜೋಡಿ ಮಾಡಿದ್ದಾರೆ ಸರ್ ಇವತ್ತು ಚಾಂಪಿಯನ್ ಎತ್ತುಗಳನ್ನ ನಾವು ಜೋಡಿ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟನೇ ಆದರೆ ನಾನು ನೋಡ್ದಂಗೆ ಹೊಸ ಹೊಸ ಎತ್ತಿಗೆ ಚಾಂಪಿಯನ್ ಎತ್ತು ಜೋಡಿ ಮಾಡೋದು ಕಮ್ಮಿ ಆದರೆ ಬಂಡೆ ಐತೆ ಒಳ್ಳೊಳ್ಳೆ ಎತ್ತುಗಳನ್ನ ಎತ್ತುಗಳನ್ನೇ ಜೋಡಿ ಮಾಡಿದರಾ ಅಂದರೆ ಇದ್ರ ಸ್ಪೀಡ್ ನೋಡಿ ಜೋಡಿ ಮಾಡಿದರ ಸ್ಪೀಡ್ ನೋಡಿ ಅನ್ನೋದ್ಕಿನ್ನ ಸರ್ ನಮ್ಮ ಹತ್ರನೇ ಇದಾವೆ ಕಸಿ ಈ ಬಿಳಿಗಿರಿ ಆಗಿರ್ಬೋದು ಶಂಭು ಆಗಿರ್ಬೋದು ಚಾಂಗ್ ಆಗಿರ್ಬೋದು ತಲೆವಾಗಿರ್ಬೋದು ಇದಾವೆ ನಮ್ಮ ಹತ್ರನೇ ಒಂದೇ ಟೀಮಿನ ಎತ್ತು ಟೀಮಿನ ಎತ್ತು ಈಗ ಅದಕ್ಕಿಂತ ಮುಂಚೆ ಬೇರೆ ಎತ್ತುಗಳನ್ನ ಯಾವ ಕಟ್ಟಿದ್ರಿ ನೀವು ಸರ್ ಬೇರೆ ಎತ್ತು ಅಂದ್ರೆ ನಮ್ದು ಹಳೇದೊಂದಿತ್ತು ಚಂದೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಬಬ್ಬಿನ್ ತಂದ್ವಿ ಕಿಂಗ್ ಬಬ್ಬಿನ್ ಇತ್ತು ಪೋಲೋ ಹೇಳಿ ತಂದಿದ್ವಿ ಸ್ನೇಹಿತರೆ ನೋಡಿ ಇವರು ನೀವೆಲ್ಲ ಕೇಳಿದ್ರ ಮಹಾರಾಷ್ಟ್ರ ಕಿಂಗ್ ಬೊಬ್ಬ್ಯಾ ಅಂತ ಅನೇಕ ವಿಡಿಯೋಗಳನ್ನು ಮಾಡಿದೀನಿ ಆ ಎತ್ತನ್ನ ಅಂದ್ರೆ ಜಿ ಆರ್ ಎಸ್ ಟೀಮಿನ ಮೂಲಕ ಪ್ರಥಮ ಬಾರಿಗೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರ ಮಾಡಿಕೊಂಡು ಇಲ್ಲಿನ ಜನಗಳಿಗೆ ಪರಿಚಯ ಮಾಡಿದ ಟೀಮ್ ಸ್ನೇಹಿತರೆ ಇವರು ಉತ್ತಮವಾದ ಟೀಮ್ ಅಂತಾನೆ ಹೇಳ್ಬಹುದು ಹೆಸರಾಂತ ಚಾಂಪಿಯನ್ ಎತ್ಗಳನ್ನೇ ಕಟ್ಟಿದಾರೆ ಅದೇ ರೀತಿ ಬಂಡೆ ಅನ್ನ ಒಂದು ಚಾಂಪಿಯನ್ ಇತ್ತು ಅವ್ರ ಟೀಮ್ ಗೆ ಸೇರಿದೆ ಸ್ನೇಹಿತರೆ ಮತ್ತೆ ಸರ್ ಅದನ್ನ ಯಾವ ರೀತಿ ಮೈಂಟೇನ್ ಮಾಡ್ತಿದೀರಾ ಸ್ವಲ್ಪ ತಿಳಿಸ್ಕೊಡಿ ಸರ್ ಮೈಂಟೆನೆನ್ಸ್ ಅಂದ್ರೆ ಏನು ಸಮಸ್ಯೆ ಏನಿಲ್ಲ ಮನೆ ಹತ್ರ ಸೈಲೆಂಟ್ ಅಲ್ಲಿ ಇರುತ್ತೆ ರೇಸ್ ಹತ್ರ ಸ್ವಲ್ಪ ರ್ಯಾಶ್ ಮಾಡುತ್ತೆ ಅನ್ನ ಬಿಟ್ರೆ ಇಲ್ಲ ನಮ್ಮ ಅಜ್ಜಿನೇ ನೇ ಹೌದಾ ಓಕೆ ಓಕೆ ಸರ್ ಅಂದ್ರೆ ಕುರಿ ಫಾರಮ್ ನಿಮ್ಮದೇನಾ ಕುರಿ ಫಾರಮ್ ನಮ್ಮದೇ ಸರ್ ಸರ್ ಇನ್ನೊಂದ್ ಅದು ನಮ್ದೊಂದು ಈ ವಸ್ತಕ ಕರು ತಂದಿದೀವಿ ಹೌದಾ ನೋಡಲ್ಲ ಫ್ಯೂಚರ್ ಅಲ್ಲಿ ಓಕೆ ಓಕೆ ಅಂದ್ರೆ ಸರ್ ನೀವು ಕುರಿ ಫಾರಂ ಜೊತೆಗೆ ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದರ ಕುರಿ ಫಾರ್ಮೇ ಮೈನು ಹಠ ಮಾಡಿದಾನೆ ಅಂತೇಳಿ ಒಂದು ಕಟ್ಕೊಂಡಿದೀವಿ ಅಷ್ಟೇ ಹೌದು ಸರ್ ಅವರಿಗೂ ಈ ತರ ಒಂದು ಥಾಟ್ ಬಂದಿರೋದು ನಮಗೆ ಖುಷಿ ವಿಷಯ ಅಂದ್ರೆ ನಮ್ ಗಾಡಿ ರೇಸಿಗೆ ಎಲ್ಲಿಲ್ಲದ ಒಂದು ಅಂದ್ರೆ ಪ್ಲಾಟ್ಫಾರ್ಮ್ ಇಂದನು ಸಪೋರ್ಟ್ ದೊರಕ್ತಿದೆ ಆ ತರ ಪ್ಲಾಟ್ಫಾರ್ಮ್ ಇಂದ ಎಲ್ಲಾ ಕಡೆಯಿಂದನು ಸಪೋರ್ಟ್ ಇದ್ರೆ ಈ ರೇಸಿಗೆ ಫ್ಯೂಚರ್ ಇನ್ನೂ ಇರುತ್ತೆ ಅಂತ ನಾವು ಅಂದ್ರೆ ಆಶಯ ಇಡ್ಕೋಬಹುದು ಸರ್ ಮತ್ತೆ ಇದು ಏನೇನ್ ಸಾಕ್ತಿದ್ರ ಸರ್ ಮಾಮೂಲಿ ಸರ್ ಎಲ್ಲಾರು ಕೊಟ್ಟಂಗೆ ತಿಂಡಿ ಕೊಡ್ತೀವಿ ಏನು ತಿಂಡಿ ಹೇಳಿ ಹುಳ್ಳಿ ಜೋಳ ಕಾಕಿ ಜೋಳ ಕೊಡ್ತೀವಿ ಶೇಂಗಾ ಹಿಂಡಿ ಓಕೆ ಬೂಸ ಆಲೂ ಮೊಟ್ಟೆ ಗೋಧಿ 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 ಓಕೆ ಸರ್ ಒಂದ್ ದಿನಕ್ಕೆ ಎಷ್ಟು ಖರ್ಚು ಬರ್ಬೋದು ಇದು ಮೇಂಟೈನ್ ಮಾಡಕ್ಕೆ ಸರ್ ಒಂದ್ ದಿನಕ್ಕೆ ದಿನಕ್ಕೆ ಅನ್ನೋದಕ್ಕಿನ್ನ ತಿಂಡಿ ಮೇವಿನ ದಿನ ಯಾರು ಲೆಕ್ಕ ಮಾಡಲ್ಲ ತಿಂಡಿ ಅಂದ್ರೆ ಮುನ್ನೂರು ರೂಪಾಯಿ ಖರ್ಚು ಬರುತ್ತೆ ಸರ್ ಮುನ್ನೂರು ಬರುತ್ತೆ ಬರುತ್ತೆ ಅಂದ್ರೆ ನಾವು ತಿಂಗಳು ಲೆಕ್ಕದಲ್ಲಿ ತಿಂಡಿ ತರೋದ್ರಿಂದ ನಮಗೆ ದಿನಕ್ಕೆ ಅಂತ ಏನು ಸತಿ ತಿಂಡಿ ತಂದ್ರೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ದುಡ್ಡು ಬೇಕೇ ಬೇಕು ಒಂದ್ ಒಂದ್ ಹದಿನೈದು ಸಾವಿರ ಖರ್ಚು ಇಡಿ ಒಂದು ಒಂದ್ ತಿಂಗಳಿಗೆ ನೀವು ಮೇವಿಂದಾಗ್ಲಿ ಇನ್ನೊಂದು ಮಟ್ಟದ ಹಾಲಿಂದ ಎಲ್ಲಾ ಲೆಕ್ಕ ಮಾಡ್ತೀವಿ ಒಂದ್ ಹದಿನೈದು ಸಾವಿರ ಬೇಕೇ ಬೇಕು ಸರ್ ಸರ್ ಎನ್ವಿರಾಲ್ಮೆಂಟ್ ಚೆನ್ನಾಗಿದೆ ಈ ತರ ಒಂದು ಸೊಗಡು ಈಗ ತೆಂಗಿನ ತೋಟ ಆಗಿರಬಹುದು ಈ ಜೋಳ ಸೊಗಡು ಅಂದ್ರೆ ಎತ್ತುಗಳು ಇಂಥ ಜಾಗದಲ್ಲಿ ಅದು ವರ್ಕೌಟ್ ಮಾಡೋದ್ರಿಂದ ಅದಕ್ಕೆ ಒಂದು ಉಮ್ಮಾಸ್ ಇರುತ್ತಲ್ಲ ಹುಮ್ಮಸ್ ಇರುತ್ತೆ ಸರ್ ಆರಾಮಾಗಿರ್ತವೆ ಹೊರಗಡೆ ಆರಾಮಾಗಿ ಆರಾಮಾಗಿರ್ತವೆ ಸರ್ ಯಾವುದೇ ಒಂದು ಇದಿರಲ್ಲ ತೊಂದರೆ ಇಲ್ಲ ಇರಲ್ಲ ಮೇಂಟೈನ್ ಮಾಡಿ ಊರಿನಾಗ್ಲಿ ಜನ ಆಗ್ಲಿ ಇನ್ನೊಬ್ರು ಮತ್ತೊಬ್ಬರು ಇಲ್ಲ ಆದ್ರೂ ಬಾಡಿಗ ಆರಾಮಾಗಿರ್ತವೆ ಊರಿಂದ ಹೊರಗಡೆ ಓಕೆ ಸರಿ ಇದು ಗುದ್ದೆದಲ್ಲ ಸರ್ ಇದು ಗುದ್ದದು ಸಾಮಾನ್ಯಕ್ಕೆ ಗುದ್ದಲ್ಲ ಅಣ್ಣ ರೇಸ್ ಹತ್ರ ಅತ್ರ ಅದೇನೆ ಯಾರಾತು ಅತ್ತುக்சಸಲ್ಲ ಮನೆ ಹತ್ರ ಏನು ಮಾಡಲ್ಲ ಹೌದಾ ಓಕೆ ಸರಿ ಈಗ ಇಲ್ಲಿ ಬಂದ ಯಾವ ಯಾವ ಜೊತೆ ಜೋಡಿ ಮಾಡಿದೀರ ಸ್ವಲ್ಪ ಹೇಳ್ತಿರ ಫಸ್ಟ್ ರೇಸ್ ದಂದೂರೇ ಅಂತ ದಂದೂರಿಗೆ ಹಾಕಿದ್ವಿ ನಮ್ದೆ ಒಂದು ಹೆತ್ತಿತ್ತು ಪರ್ಫಾರ್ಮೆನ್ಸ್ ಹೆಂಗಿದೆ ನೋಡಕಣ ಅಂತ ಹೇಳಿ ನಮ್ಮ ಎತ್ತಿಗೆ ಹಾಕಿದ್ವಿ ಎರಡನೇ ರೌಂಡ್ ಬಶ್ಯಾ ಸರ್ ದವರಿಗೆ ಕಟಾದ್ವು ಫಸ್ಟ್ ಆಗಿದ್ದಾವೆ ಕಟ್ ಆಯ್ತು ಸೆಕೆಂಡ್ ರೇಸ್ ಬಿಳಿಗಿರಿಗೆ ಹಾಕಿದ್ವಿ ಎರಡ್ ರೌಂಡ್ ಪಾಸ್ ಆಗಿದ್ವಿ ಮೂರನೇ ರೌಂಡ್ ಸ್ವಲ್ಪ ಅಲ್ಲಿ ಕಂಟ್ರೋಲಿಗೆ ಜಾಗ ಇರ್ಲಿಲ್ಲ ಸೋಲಿಲ್ಲ ವಾಪಸ್ ತುಂಬ ಬಂದ್ಬಿಟ್ಟಿದ್ವಿ ಕಾಲ್ ಸ್ವಲ್ಪ ಏಟ್ ಮಾಡ್ಕೊಂತು ಜೊತೆಗೆ ಇಲ್ಲಿ ಬಾಸೂರ್ಗೆ ಹಾಕಿದ್ವಿ ಎರಡನೇ ರೌಂಡ್ ಅಲ್ಲೂ ಕಟ್ಟೋದು ಬಸ್ ಹಿಂಗೆ ಅಂದ್ರೆ ಒಳ್ಳೆತೆ ಸ್ವಲ್ಪ ಅಡ್ಜಸ್ಟ್ ಆಗೋ ಟೈಮ್ ಇದೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ಲ ಹೌದು ಹೌದು ಸರ್ ಇದೆಲ್ಲ ಫುಲ್ ಚಕ್ಡಿ ಗಾಡಿ ಎಲ್ಲ ಓರ್ತಿದ್ದೀವಿ ಚಕ್ಕಿ ಗಾಡಿ ಲೇ پورا ಚಕ್ಕಿ ಗಾಡಿ ಲೇ ಓರ್ತಿದ್ದೀವಿ ಸರ್ ಅಲ್ಲಿ ಚಕ್ಡಿ ಗಾಡಿನೇ ಬಿಟ್ರೆ ಮಹಾರಾಷ್ಟ್ರದಲ್ಲಿ ಬೇರೆ ಆಗೋ ಇಲ್ಲ ಹೌದು ಚಕ್ಕಿ ಲೇ ಅಲ್ಲ ಬಾಯಿ ಗುಡಿ ಇದೆ ಬಾಯಿ ಗುಡಿ ಸರ್ ಟೋರ್ಕ್ಸ್ ಸರ್ ನೋಡಿ ಸ್ನೇಹಿತರೆ ಬಾಯಿ ಗುಡಿ ಇದೆ ಇತ್ತು ಇನ್ನು ಅಲ್ಲ ತುಂಬಾ ಚೆನ್ನಾಗಿದೆ ಹ ಇನ್ನು ಅಲ್ಲಿ ಸಮ ಆಗಿಲ್ಲ ಸಮ ಆಗಿಲ್ಲ ಓಕೆ ಸರ್ ಮೈಂಟೇನ್ ಮಾಡ್ತಿರೋದಲ್ಲ ನೀವೇನೇ ಈಗ ಮತ್ತೆ ಬೇರೆ ಹುಡುಗರು ಏನಾದ್ರು ಇದ್ರೆ ಬೇರೆ ಹುಡುಗರು ಹುಡುಗರುಗಳು ಬರ್ತಿರ್ತಾರೆ ಸರ್ ಫ್ರೆಂಡ್ಸ್ಗಳು ಫ್ರೆಂಡ್ಸ್ ಸರಿ ಈಗ ಅಜ್ಜಾಂಪುರ ಟೌನ್ ಇಂದ ಸುಮಾರು ಒಂದು ಎರಡು ಕಿಲೋಮೀಟರ್ ದೂರದಲ್ಲಿದೆ ಆದರೂ ಒಂದು ನೋಡ್ತಾರೆ ಅನ್ಸುತ್ತಲ್ಲ ನೋಡ್ತಾರೆ ವರ್ಕೌಟ್ ಕಟ್ಟಕ್ ಟೈರ್ ಕಟ್ಟಕ್ ಆಗ್ಲಿ ಪ್ರತಿ ಒಂದಕ್ಕೂ ಬರ್ತಾರೆ ಸರ್ ಬಬ್ಬೆ ಎಲ್ಲ ಇದೆ ಶೆಡ್ ಅಲ್ಲೇ ಕಟ್ಟಿದ್ರ ಬಬ್ಬೆ ಇದೆ ಶೆಡ್ ಅಲ್ಲಿ ಇತ್ತು ಒಂದೆರಡು ಟೂ ಮಂತ್ಸ್ ಈಗ ಹಾವೇರಿ ಇಲ್ಲಿದೆ ಸರ್ ಹಾವೇರಿ ಮತ್ತೆ ಸರ್ ಇನ್ನೇನಾದ್ರು ವಿಶೇಷ ಸರ್ ಬಂಡೆ ಅಂತ ಏನಕ್ಕೆ ಹೆಸರಿಟ್ರೆ ನಮಗೆ ಮಾಹಿತಿ ಕೊಡಿ ಬಂಡೆ ಅಂದ್ರೆ ಅದನ್ನ ನೋಡಿದೆ ಸರ್ ಮಹಾರಾಷ್ಟ್ರದಲ್ಲಿ ಹೋದ್ವಿ ಒಂದು ಐದಾರು ಗುಳಿ ನೋಡಿದಿವಿ ಎಲ್ಲಾದ್ರು ನೋಡಿದ್ವಿ ಯಾವ್ದು ಅಷ್ಟು ಲೈಕ್ ಆಗಲಿಲ್ಲ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು ಎಲ್ಲದ್ರಲ್ಲೂ ಅಲ್ಲಿ ಮಹಾರಾಷ್ಟ್ರದಲ್ಲಿ ಸಂಜಾ ಅಂತ ಇಟ್ಟಿದ್ದಾರೆ ಸರ್ ನಮ್ಗೆ ನೋಡಿದ್ರೆ ಇದೇನು ಬಂಡೆ ಇದ್ದಂಗೈತಲ್ಲ ಅಂತೇಳಿ ಬಂಡೆ ಅಂತ ಕರೆದಿದ್ದು ಅಂದ್ರೆ ಸ್ನೇಹಿತರೆ ನೋಡಿ ಓಕೆ ಮಹಾರಾಷ್ಟ್ರದಲ್ಲಿ ಸಂಜಾ ಅಂತ ಇದ್ರದ್ದು ಮೂಲ ಹೆಸರು ಆದ್ರೆ ಇವರು ಇದರ ಆಕಾರವನ್ನ ನೋಡಿ ಇದಕ್ಕೆ ಕಲ್ಲಿದ್ದಂಗಿದೆ ಇತ್ತು ಒಳ್ಳೆ ಬಂಡೆ ತರ ಇದೆ ಅಂತೇಳಿ ಮಾತು ಇವ್ರ ಬಾಯಿಂದ ಬಂದು ಬಂಡೆ ಅಂತಾನೆ ನಾಮಕರಣ ಮಾಡ್ಬಿಟ್ಟಿದ್ರಲ್ವಾ ಹೌದು ಸರ್ ಓಕೆ ಸರ್ ಮತ್ತೆ ನೆಕ್ಸ್ಟ್ ರೇಸ್ ಎಲ್ಲಿದೆ ಸರ್ ಇಲ್ಲೇ ನಮ್ಮ ನಮ್ಮ ಬಿಳಿಗಿರಿ ಮಾಡ್ತಾ ಸ್ನೇಹಿತರೆ ನೀವು ಬಿಳಿಗಿರಿ ಎತ್ತಿನ ವಿಡಿಯೋಗಳನ್ನ ನಾನು ಎರಡು ವಿಡಿಯೋ ಮಾಡಿ ತೋರಿಸಿದೀನಿ ನೋಡಿ ಆ ಗ್ರೂಪಿನ ಹುಡುಗರು ಇಪ್ಪತ್ತ ಎಂಟು ಶನಿವಾರ ಮತ್ತೆ ಭಾನುವಾರದಂದು ಈ ಬಾಸೂರು ಅಲ್ಲಿ ನಡೆಯುವ ಜೋಡಿ ಎತ್ತಿನ ಗಾಡಿ ರೇಸಲ್ಲಿ ಅವರೇ ನಡೆಸ್ಕೊಡ್ತಿದಾರೆ ಅಲ್ಲಿಗೆ ಇದನ್ನು ಹಾಕ್ತಿದಾರಂತೆ ಸರ್ ಅಲ್ಲಿ ಯಾವ ಎತ್ತಿನ ಜೊತೆ ಜೋಡಿ ಮಾಡ್ತಿದ್ದಾರೆ ತಿಳ್ಕೊಬೋದ ಸರ್ ಅಲ್ಲಿ ನವಲೂರ್ ಕರ ಅಂತ ಹೇಳ್ಬೋದು ಕರ್ನಾಟಕ ಚಾಂಪಿಯನ್ ನವಲೂರ್ಕರ ಸ್ನೇಹಿತರೆ ನವಿಲೂರ್ಕರ ಗ್ಲಾಸು ಇವೆಲ್ಲ ಗೊತ್ತಿಲ್ಲ ಹೇಳಿ ಅಂತ ಒಂದು ಚಾಂಪಿಯನ್ ನೋಡಿ ಇದು ಅಖಾಡದಲ್ಲಿ ಭಾಗವಹಿಸಿರೋ ನಾಲ್ಕನೇ ಅಖಾಡ ಅನಿಸುತ್ತೆ ಕರ್ನಾಟಕಕ್ಕೆ ಬಂದಮೇಲೆ ಆ ನಾಲ್ಕನೇ ರೇಸಲ್ಲಿ ನವಿಲುರ್ಕರ ಎತ್ತಿನ ಜೊತೆ ಭಾಗವಹಿಸಿದೆ ನೋಡೋಣ ಸ್ನೇಹಿತರೆ ಯಾವ ರೀತಿ ಓಡುತ್ತೆ ಅಂತ ಆಲ್ಮೋಸ್ಟ್ ನವಿಲುರ್ಕರ ಅಂದರೆ ಎಲ್ಲರಿಗೂ ಗೊತ್ತು ನವಿಲೂರ್ಕರ ಜೊತೆ ಜೋಡಿ ಮಾಡಿದರೆ ಸಾಮಾನ್ಯವಾಗಂತೂ ಹೋಗಲ್ಲ ಅದು ಚೆನ್ನಾಗಿ ದಾರಿ ಮುಟ್ಟಿಸುತ್ತೆ ಇದು ಕೂಡ ಇನ್ನೇನು ಮೂರನೇ ರೇಸಿಗೆ ಆಲ್ರೆಡಿ ಕರ್ನಾಟಕದಲ್ಲಿ ಸ್ವಲ್ಪ ದಾರಿ ಬಂದಿದೆ ನಾಲ್ಕನೇ ರೇಸಲ್ಲಿ ಆಲ್ಮೋಸ್ಟ್ ಪ್ರೈಸ್ ಒಳಕ್ ಹೋಗ್ಲಿ ಅಂತ ನಾವು ಕೂಡ ಆರೈಸ್ತೀವಿ ಒಳ್ಳೇದಾಗ್ಲಿ ಸರ್